ನಾನು ಈ ಚಿತ್ರ ನೋಡ್ತಿದ್ರೆ ಇದೇ ಬಣ್ಣ ನಾನು ಹಿಂದೆ ನೋಡಿದ್ನ ಅಂತ ಅನುಮಾನ ಬರುತ್ತೆ. ಅಷ್ಟು ಪರಿಶುದ್ಧವಾಗಿದೆ ಬಣ್ಣ, ಹೊಸ ಥರ ಇದೆ. ಆ್ಯಂಡ್ ಸ್ವಲ್ಪ ಏನಂದರೆ ಸೌಂಡು ನಾವು ವಹಿಸಿರ್ತಕ್ಕ ಹಾಗೆ ಆ ಸೌಂಡ್ ತಡ್ಕೊಳೋಕ್ಕಾಗಲ್ಲ, ಬಟ್ ಕ್ಲಾರಿಟಿ ಇದೆ, ಚೆಂದ ಇದೆ. ಅಲ್ಲದೆ ಇದು ಪಿಕ್ಚರ್ ನೋಡ್ತಾ ಇದ್ದಾಗ ಹಿಂದೆ ಏನೇನು ನಮ್ಮ ಎದುರಿನಲ್ಲಿ ನಾವು ಶೂಟಿಂಗ್ನಲ್ಲಿ ಇದ್ದಾಗ ಏನೇನು ವ್ಯವಹಾರಗಳು ನಡೀತು, ಯಾವ ಥರ ಗೌರವವಾಗಿತ್ತು ಅನ್ನೋದನ್ನ ನನಗೆ ನೆನಪು ಬರ್ತಾ ಇದೆ. ಒಮ್ಮೆ ಕಾಲೇಜ್ ಸೀಕ್ವೆನ್ಸಲ್ಲಿ ಅಶ್ವಥ್ ಅವರು ಇವನಿಗೆ ವಿಷ್ಣುವಿಗೆ ಹೊಡಿತಾರೆ, ಯಾವುದೋ ಒಂದು ಕೋಲ್ನಲ್ಲಿ ಹೊಡಿತಾರೆ. ಆ ಕೋಪ ಎಷ್ಟು ಮತ್ತಿತ್ತು ಆ ಮನುಷ್ಯನಿಗೆ ಅಂದರೆ ನಿಜವಾಗ ನಾವು ಅಶ್ವಥ್ ಅವ್ರನ್ನ ಈ ಥರ ಮಾತಾಡಿಸ್ಬೋದೇ ಈ ಥರ ಅನ್ನೋ ಭಯ ಬಂದೋಯ್ತು. ಹೊಡೆದ್ರು ಹೊಡೆದ್ರು ಕೋಲು ತುಂಡಾಗಿ ಬಿದ್ದೋಯ್ತು. ನಂತರ ಅವ್ರ ಮುಖ ನೋಡಿದ್ರೆ ಇವನು ತಿರುಗಿ ವಿಷ್ಣು ಏನು ತಿರುಗಿ ಹೊಡೆದು ಬಿಡ್ತಾನೆ ಅವ್ರಿಗೆ, ದೊಡ್ಡ ಭಯ ಬಂದ್ಬಿಡ್ತು. ಇಬ್ಬರು ಮುಖದವ್ರು ಆ ಥರ ಭಾವನೆ ಇತ್ತು. ಈ ಥರ ಅನೇಕ ಟ್ಯೂಷನ್ಗಳು ಜಲ್ಲಿಯಲ್ಲಿ ಇದ್ದಾರಲ್ಲ ಅವರು, ನಾನು ನಿಜವಾಗ ಮಹಮ್ಮಡನ್ನ ಅಂದ್ಕೊಂಡಿದ್ದೆ. ಸೈಕಲ್ ಹಿಡ್ಕೊಂಡು ಬರ್ತಿದ್ರೆ ಗುಜರಿಲಿ ಓಡಾಡ್ತಾರಲ್ಲ ಆ ಥರ ಓಡಾಡ್ತದೆ. ಯಾರಪ್ಪ ಇವ್ರನ್ನ ತೊಗೊಂಡು ಬಂದು ಹಾಕ್ಬಿಟ್ಟಿದಾರಲ್ಲ, ನಮಗ ಲಕ್ಷಣವಾಗಿರೋ ಜನರ ಬಗ್ಗೆ ಇವ್ರು ಹಾಕಿದಾರಲ್ಲ. ಆಮೇಲೆ ಆ ಚಿತ್ರ ಪೂರ್ತಿ ನೋಡಿದ್ಮೇಲೆ ಅನ್ನಿಸ್ತು ಅದರಲ್ಲೇ ಇದು ವಿದ್ಯಾವಂತ ದೊಡ್ಡ ಮನಸ್ಸಲ್ಲಿ ಗೌರವ ಇರ್ತಕ್ಕಂಥ ವ್ಯಕ್ತಿ, ಈ ವ್ಯಕ್ತಿ ಈ ಥರ ಕೈ ಮಾಡ್ತಾನಲ್ಲ ಅಂತ ಬಿಡಿಸಿರ್ತಾರೆ. ಸೈಕಲ್ ಹಿಡ್ಕೋತಾರೆ ಬಾಯಿ ಬಂದಿದ್ದು ಯಾವುದು ಅದೇ ಜಾನ್ ಅಂತ ಇದೆಲ್ಲರೂ ನಡೆಯೋಕೆ ಶುರುವಾಯಿತು. ಆ ಪುಟ್ಟಣ್ಣ ಅವ್ರಿಗೆ ಹೇಳಿದ್ರು ಇಲ್ವೋ ನನಗೆ ಅದಂತೂ ನೆನಪೇ ಇಲ್ಲ. ಆಗ್ತದಪ್ಪ ಆಗೋಗಿ ಆಯ್ತಾ.